ನಮಸ್ತೆ ಸ್ನೇಹಿತರೆ, ಈ ವಿದ್ಯುತ್ ಸಾಮ್ರಾಜ್ಯದಲ್ಲಿ, ವಿದ್ಯುತ್ ಶತಮಾನದಲ್ಲಿ ಈ ರೀತಿಯ ಕಾಲಾಕಾಶ ಕಾಣುವುದು ತುಂಬ ಅಸಹಜ, ಕಾಣದೇ ಇಲ್ಲ ಯಾವತ್ತು. ನಮಗೆ ನಮ್ಮೂರಿನ ಲೈಟುಗಳ ಹಾವಳಿಯಿಂದ ಮಕ್ಕಳು ಯಾರು ಆಕಾಶ ನೋಡುವಂತಾಗ್ತಿಲ್ಲ. ಆಕಾಶಕಾಯಿಗಳನ್ನು ನೋಡುವುದರಿಂದ ಆಧ್ಯಾತ್ಮ ಬರುತ್ತೆ. ವೇದಗಳು ಓದದಿದ್ರು ಆಕಾಶಕಾಯಿಗಳನ್ನು ನೋಡ್ತಾ ಇದ್ರೆ ಆಕಾಶ ನಕ್ಷತ್ರ ಸಾಮ್ರಾಜ್ಯ ನೋಡಿದವನಿಗೆ ಆಧ್ಯಾತ್ಮ ಬರುತ್ತೆ ಅನ್ನುವುದು ನಮ್ಮ ಪುರಾತನ ಮಾತುಗಳು, ಪೂರ್ವಜರ ಮಾತುಗಳು. ಅದು ನಿಜ. ಅಹೋರಾತ್ರನನ್ನ ಕಿತ್ತಡಿ ಮಾಡಿದ್ದೆ ನಕ್ಷತ್ರ ಸಾಮ್ರಾಜ್ಯ. ಬನ್ನಿ, ನಿಮಗೆ ನಕ್ಷತ್ರ ಸಾಮ್ರಾಜ್ಯ ತೋರಿಸ್ತೀನಿ. ಇಲ್ಲಿರೋರೆಲ್ಲ ನೋಡಿ, ನಿಮಗೆ ಮೊಟ್ಟ ಮೊದಲನಾಗಿ ನಾವು ಒಂದು ಬಿಂದು ತಗೊಳ್ಳೋಣ. ಇಲ್ಲಿ ಮೂರು ನಕ್ಷತ್ರ ಲೈನ್ ಆಗಿದೆ, ಚಿಕ್ಕದು. ಅದು ಕೈಟ್ ಆಕೃತಿಯಲ್ಲಿದೆ, ಒಂದು ಗಾಳಿಪಟದ ಆಕೃತಿಯಲ್ಲಿ. ಬಟ್ ಒಂದು ಗಾಳಿಪಟದ ಎಳೆಯಲ್ಲಿ ಮೂರು ನಕ್ಷತ್ರಗಳು ಲೈನ್ ಆಗಿದೆ. ಅದನ್ನ ಮೇಖಲಾ ಅಂತ ಕರೀತಾರೆ. ಆ ಮೂರು ನಕ್ಷತ್ರಗಳ ಮಧ್ಯದಲ್ಲಿರೋ ನಕ್ಷತ್ರವನ್ನು ಮೇಖಲಾ ಬಿಂದು ಅಂತ ಕರೀತಾರೆ. ಅದು ಭೂಮಿಯಿಂದ 1500 ಬೆಳಕಿನ ವರ್ಷಗಳಷ್ಟು ದೂರ ಇದೆ. 1500 ಹೆಚ್ಚು ಬೆಳಕಿನ ವರ್ಷ. ಅದು ನಮಗೆ ಕಾಣ್ತಾ ಇರೋ ಹಿಂದಿನ ಲೈಟ್ ಇದೆಯಲ್ಲ, ಅದು 1500 ವರ್ಷಗಳ ಹಿಂದೆ ಅಲ್ಲಿಂದ ಬಿಟ್ಟದ್ದು. ಅದು ಇವತ್ತು ಇದೆಯೋ ಇಲ್ಲೋ ಗೊತ್ತಿಲ್ಲ, ಆವತ್ತು ಬಿಟ್ಟಿರೋ ಲೈಟ್ ನಮಗೆ ಕಾಣಿಸ್ತಾ ಇದೆ. ಬಟ್ ಅದು ಇರಲೇಬೇಕು, ಯಾಕಂದರೆ ಅಷ್ಟು ದೂರ ಬೆಳಕು ಪ್ರಸಾರ ಆಗಿದೆ. 1500 ವರ್ಷದಿಂದ ಬಿಟ್ಟ ಬೆಳಕು ಇವತ್ತು ಕಾಣ್ತಾ ಇದೆ ನಮಗೆ. ಅಂದರೆ ಅದು ಸೂರ್ಯನ 1500 ಪಟ್ಟು ದೊಡ್ಡದು. ನಮ್ಮ ಸೂರ್ಯನಲ್ಲಿ ನಮ್ಮ ಭೂಮಿಯನ್ನು ಹುಂಡಿಲಿ ಕಾಯಿನ ಹಾಕ್ದಂಗೆ ಹಾಕ್ಬೋದು ಅಂತ ನಮ್ಮ ಸೂರ್ಯ 1500 ಸೂರ್ಯ ಹಿಡಿಸೋ ಅಷ್ಟು ದೊಡ್ಡ ಸೂರ್ಯ ಅದು. ಅದರಲ್ಲೂ ಪೃಥ್ವಿ ಇರುತ್ತೆ. ಅದಕ್ಕೆ ನಮ್ಮ ಅಟಾಮಿಕ್ ವಾರ್ಸು ಅದು ಇದು ಆಗುತ್ತೆ ಅಂತ ನಾವು ಆಟ ಆಡ್ತಾ ಇದೀವಲ್ಲ, ಅವನ್ನೆಲ್ಲ ಇವರೆಲ್ಲ ನೋಡ್ತಾ ಇದ್ದಾರೆ. ಯಾವುದೇ ವಿಷಮ ಪರಿಸ್ಥಿತಿಯಲ್ಲಿ ಅಂಥ ಪರಿಸ್ಥಿತಿ ಬಂದರೆ ಇವರೆಲ್ಲ ಇಂಟರ್ಫಿಯರ್ ಆಗ್ತಾರೆ. ಯಾವ ಈ ಭೂಮಿಯ ವಸುಂಧರೆಯನ್ನು ನಾಶ ಮಾಡಲಿಕ್ಕೆ ಯಾರೂ ಬಿಡೋದಿಲ್ಲ. ಬನ್ನಿ, ಅದಾದ ನಂತರ ಅದರ ಸುತ್ತಲೂ ಚತುಷ್ಕೋಣದಲ್ಲಿ ನೋಡಿ, ಒಂದು ಆಯತಾಕಾರದಲ್ಲಿ 4 ನಕ್ಷತ್ರಗಳಿದೆ ಸುತ್ತಲೂ. ಅದನ್ನು ಮಹಾವ್ಯಾದ ಅಂತ ಕರೀತಾರೆ. ಆ ಮಹಾವ್ಯಾದ ಬಾಣ ಬಿಡ್ತಾ ಇರೋ ವ್ಯಾಧನ ಥರ ಇರ್ತಾನೆ. ಅದರ ಕತ್ತಿನ ಮೇಲೆ ಆ ಮೇಲ್ಗಡೆ ಭುಜ ಇದೆಯಲ್ಲ, ವ್ಯಾಧ ಜಂಗು ಅಂತ ಕರೀತಾರೆ, ವ್ಯಾಧ ಪುಷ್ಟ ಅಂತ ಕರೀತಾರೆ. ಆ ಮೇಲ್ಗಡೆ 2 ನಕ್ಷತ್ರಗಳಿದೆಯಲ್ಲ, ಅದ್ರ ಮಧ್ಯೆ ಸ್ವಲ್ಪ ಮೇಲಕ್ಕೆ ಬಂದಾಗ 3 ನಕ್ಷತ್ರಗಳ ಒಂದು ಪುಂಜ ಇದೆ, ಅದನ್ನು ಮೃಗಶಿರ ಅಂತಾರೆ. ಆ ಕಡೆಗೆ ಆರುದ್ರ ನಕ್ಷತ್ರ ಇದೆ ಅಲ್ಲಿ, ಈ ಕಡೆ ಕೃತ್ತಿಕಾ ರೋಹಿಣಿ ಮೃಗಶಿರ ನೋಡಿ. ಇಲ್ಲಿ ಇಲ್ಲಿ 21 ನಕ್ಷತ್ರಗಳ ಒಂದು ಪುಂಜ ಇದೆ, ಕ್ವೆಶ್ಚನ್ ಮಾರ್ಕ್ ಶೇಪಲ್ಲಿ ಕಾಣ್ತಾ ಇದೆಯಾ, ಅದನ್ನು ಕೃತ್ತಿಕಾ ಅಂತ ಕರೀತಾರೆ. ಇವರೇ ಕೃತ್ತಿಕೆಯರು, ಸ್ಕಂದನನ್ನು ಪ್ರೀತಿಯಿಂದ ಸಲಹಿದವರು, ಅದಕ್ಕೆ ಆ ಕಾರ್ತಿಕೇಯ ಅಂತ ಕರೀತಾರೆ. ಈ ಕೃತ್ತಿಕೆ ರೋಹಿಣಿ ಅನ್ನೋದು ಇಲ್ಲಿ ಬರ್ತಾ ಇದೆ ನೋಡಿ. ಇಲ್ಲಿ ವಿ ಶೇಪಲ್ಲಿ ಒಂದು ನಕ್ಷತ್ರ ಪುಂಜ ಇದೆ, ಅದು ರೋಹಿಣಿ ನಕ್ಷತ್ರ. ಆ ವಿ ಶೇಪಲ್ಲಿ ಎತ್ತಿನ ಕೊಂಬಿನ ಆಕೃತಿಯಲ್ಲಿದೆ ಅದು. ಆ ಒಂದು ಕೊಂಬಿನ ತುದಿಯಲ್ಲಿ ತುಂಬ ಹೊಳಿತಾ ಇರೋ ನಕ್ಷತ್ರನೇ ರೋಹಿಣಿ, ಕೃತ್ತಿಕಾ ರೋಹಿಣಿ. ಇದು ಅಶ್ವಿನಿ ಭರಣಿ, ಕೃತ್ತಿಕಾ ರೋಹಿಣಿ. ಇದು ಮೃಗಶಿರ ಅಂತ ಅಂದಲ್ಲ, ಅದು ಆರುದ್ರ ಅಲ್ಲಿದೆ ನೋಡಿ, ಅದು ಪುನರ್ವಸತಿ ಪುಷ್ಯಮಿ. ಮತ್ತು ಈ ಕಡೆಗೆ ಬನ್ನಿ, ಈ ವ್ಯಾಧ ಜಂಗು ಇದೆಯಲ್ಲ, ವ್ಯಾಧ ಜಂಗುಗೆ ಮೇಲ್ಗಡೆ ಹಿಂಗೆ ಹೋದರೆ ಇಲ್ಲಿ ಆಯತಾಕಾರದಲ್ಲಿ ಒಂದು ನಕ್ಷತ್ರ ಪುಂಜ ಇದೆ ದೊಡ್ಡದು, ಅದನ್ನು ವಿಜಯ ಸಾರಧಿ ಅಂತ ಕರೀತಾರೆ ನೋಡಿ. ಅಲ್ಲಿದೆ 5 ನಕ್ಷತ್ರಗಳ ಪುಂಜ, ಅದು ವಿಜಯ ಸಾರಧಿ ಅಂತ, ಕೃಷ್ಣ ಅಂತ ಅದ್ರ ಹೆಸರು. ಈ ನಕ್ಷತ್ರದ ಅಧಿಪತಿ ಕೃಷ್ಣ, ಕೃಷ್ಣ ಈ ಸಾಮ್ರಾಜ್ಯದಿಂದ ಪುಟ್ಟಿದ್ದು ಬಂದವನು ಅಂತ. ವೈಕುಂಠ ಈ ಕಡೆ ಇದೆ ಅಂತ ಒಂದು ಪ್ರತೀತಿ. ವಿಜಯ ಸಾರಧಿಯ ತಳಭಾಗದಲ್ಲಿ ಅಗ್ನಿ ಅಂತ ಕೆಂಪಿಗೆ ಒಂದು ನಕ್ಷತ್ರ ಇದೆ. ಮತ್ತು ಈ ಕಡೆ ಬ್ರಹ್ಮ ಹೃದಯ ಅಂತ ಒಂದು ನಕ್ಷತ್ರ ಇದೆ ಅಲ್ಲಿ, ಇದನ್ನು ಬ್ರಹ್ಮ ಹೃದಯ ಅಂತಾರೆ. ಇಲ್ಲಿ ಎಂ ಶೇಪಲ್ಲಿ 5 ನಕ್ಷತ್ರಗಳಿದೆ ನೋಡಿ, ಕಾಣ್ತಾ ಇದೆ ಅಲ್ಲಿ ಲೈಟ್ ನನ್ನ ಕಣ್ಣಿಗೆ ಬೀಳ್ತಾ ಇದೆ. ಇಲ್ಲಿ ಕಾಣ್ತಾ ಇದೆ ನೋಡಿ ಎಂ ಶೇಪಲ್ಲಿ, ಈ ಕಡೆ ಬರ, ಹಾಂ ಇಲ್ಲಿ ಆ ಎಂ ಶೇಪಲ್ಲಿರೋ 5 ನಕ್ಷತ್ರಗಳು ನೋಡಿ ಇಲ್ಲಿದೆ, 1, 2, 3, 4, 5. ಈ ಕಡೆ ಒಂದು ನಕ್ಷತ್ರ ಕುಂತಿ ಸೇರಿ 5 ಪಂಚಪಾಂಡವರನ್ನು ಕುಂತಿ ಪುಂಜ ಅಂತ ಕರೀತಾರೆ. ಇವತ್ತು ರಾತ್ರಿ ನಮ್ಗೆ ಕಾಣ್ತಾರೆ ನಕ್ಷತ್ರಗಳಲ್ಲಿ ಈ ಕಡೆ ನೋಡಿ, ಇಲ್ಲಿ ದಕ್ಷಿಣಕ್ಕೆ ಇಲ್ಲೊಂದು ಒಂದೇ ಒಂದು ನಕ್ಷತ್ರ ಮೆಲಗ್ತಾ ಇದೆ. ದಕ್ಷಿಣಕ್ಕೆ ಇರೋದೊಂದೇ ನಕ್ಷತ್ರ, ಅದನ್ನು ಅಗಸ್ತ್ಯ ಅಂತ ಕರೀತಾರೆ. ಅಗಸ್ತ್ಯರು ಒಂದು ಕಡೆ, ಧ್ರುವ ನಕ್ಷತ್ರ ಒಂದು ಕಡೆ, ನಮ್ಮ ಎಂಟೈರ್ ಬ್ರಹ್ಮಾಂಡವನ್ನು ಗಿರ್ಗಿಟ್ಲೆ ಆಡ್ತಾ ಇದ್ದಾರೆ. ಅವ್ರು ಮಾತ್ರ ಕದಲೋದಿಲ್ಲ, ಅವ್ರು ಇದ್ದ ಜಾಗದಲ್ಲೇ ಇರ್ತಾರೆ. ಇದು ಇವತ್ತಿನ ನಕ್ಷತ್ರ ಸಾಮ್ರಾಜ್ಯ. ಈ ನಕ್ಷತ್ರ ಸಾಮ್ರಾಜ್ಯ ಹೋಗಿ ನಾವು ಹಸ್ತ ಚಿತ್ತ ಸ್ವಾತಿ ವಿಶಾಖ ನಕ್ಷತ್ರ ನೋಡಬೇಕು ಅಂದರೆ
ಇನ್ನೂ 4 ತಿಂಗಳು ಕಳಿಬೇಕು. ನಾವು ಇದನ್ನು ಬಿಟ್ಟು ಇಲ್ಲಿ ಇವತ್ತು ನಾವು ಮೃಗಶಿರ ನೋಡಿದ್ವಲ್ಲ, ಇದನ್ನು ಬಿಟ್ಟು ನಾವು ಪುನರ್ವಸು ಅನುರಾಧ ಪುಷ್ಯಮಿ ಅನುರಾಧ ಜ್ಯೇಷ್ಠ ಮೂಲ ಪೂರ್ವಾಷಾಢ ನೋಡಬೇಕು ಅಂದರೆ 6 ತಿಂಗಳು ಆಗಬೇಕು. ನಾವು ಹಿಂದೆ ಇದನ್ನು ಕಲಿಬೇಕಾದ್ರೆ ಒಂದೊಂದು ನಕ್ಷತ್ರ ನೋಡೋಕ್ಕೆ 6 ತಿಂಗಳು ಕಾಯ್ತಾ ಇದ್ವಿ. ಇವತ್ತು ನಿಮ್ಮ ಮಕ್ಕಳಿಗೆ ಗೂಗಲ್ ಅರ್ತ್ ಇದೆ, ಒಂದೇ ಸೆಕೆಂಡಿಗೆ ಪ್ರಪಂಚದಲ್ಲಿರೋ ಎಲ್ಲ ನಕ್ಷತ್ರಗಳನ್ನು ನೋಡುವ ಒಂದು ವ್ಯವಸ್ಥೆ ಇದೆ. ನಾವು ಇವತ್ತು ಮೂಲ ನಕ್ಷತ್ರ ನೋಡಬೇಕು ಅಂದರೆ 6 ತಿಂಗಳು ಕಾಯಬೇಕಾಗಿತ್ತು. ನಾನು ಮಾಡಿ ಮೇಲೆ ಪ್ರತಿ ರಾತ್ರಿ ಮಲಗಿ ಅದು ಬರೋದಕ್ಕೆ ಕಾಯಬೇಕಾಗಿತ್ತು. ಇದು ನಿಮ್ಮ ಅದೃಷ್ಟ, ಬೇಗ ಕಲಿಯುವಂಥ ವಿಚಾರ. ನಕ್ಷತ್ರಗಳು ಅಗಣಿತವಾಗಿದ್ದರು, ಪ್ರತಿಯೊಂದಕ್ಕೂ ಹೆಸರಿಸಿದ್ದಾರೆ ಹಿಂದೂ ಧರ್ಮ. ಪ್ರತಿ ನಕ್ಷತ್ರಕ್ಕೂ ಹೆಸರಿದೆ, ಅದು ನಮ್ಮ ಧರ್ಮದ ಒಂದು ಶ್ರೇಷ್ಠ. ಅಂದರೆ ನಮ್ಮ ಧರ್ಮ ಅಂದರೆ ನಮ್ಮ ಸನಾತನ ಧರ್ಮ, ನಮ್ಮ ದೇಶದ ಒಂದು ಪುರಾತನ ಸಂಸ್ಕೃತಿಯಲ್ಲಿ ಇಷ್ಟು ವಿಚಾರ ಇದೆ ಅಂದರೆ ಒಂದೊಂದು ನಕ್ಷತ್ರಕ್ಕೂ ಹೆಸರಿಟ್ಟಿದ್ದಾರೆ. ನೀವು ಯಾವುದೇ ನಕ್ಷತ್ರ ತೋರಿಸಿ ಅದಕ್ಕೊಂದು ಹೆಸರು ತೋರಿಸ್ತೀನಿ. ಇದು ವಿದೇಶಿಯರು ಇಟ್ಟಿದ್ದಾರೆ, ಅವರು ಗೌರವಾನ್ವಿತರೆ. ಇವತ್ತು ಅವ್ರದ್ದೇ ಆದ ಇಂಗ್ಲೀಷ್ ಹೆಸರುಗಳು ಇಟ್ಕೊಂಡಿದ್ದಾರೆ. ಕೆಲವು ನಕ್ಷತ್ರಗಳು ಅವ್ರ ಹೆಸರು ನಮ್ಮ ಹೆಸರು ಜಾಯಿನ್ ಆಗ್ತಾ ಇದೆ, ಕರೆಕ್ಟಾಗಿದೆ. ಇದು ಒಂದು ವಿಶೇಷ ವಿಚಾರ. ಆ ಕಾಲದಲ್ಲಿ ಬರಿಗಣ್ಣಿಗೆ ನೋಡ್ತಾ ಇದ್ರು. ಇಲ್ಲಿ ಇಲ್ಲಿ ನೋಡಿ, ತ್ರಿಶಂಕು ಅಂತ ನೀವು ಕತೆ ಕೇಳ್ತಿರಲ್ಲ. ತ್ರಿಶಂಕು ಅಂದರೆ ಆ ಸ್ವರ್ಗಕ್ಕೆ ಹೋಗಿ ಕೆಳಗೆ ಬಿದ್ದ ಅಂತ ತ್ರಿಶಂಕು. ನರಕಕ್ಕೆ ಹೋಗ್ಬೇಕಾದ್ರೆ ನಮ್ಮ ಆತ್ಮಗಳು 1 ವರ್ಷ ಹಾರಿ ಹೋಗುತ್ತೆ. ಅದನ್ನು ವೈತರಣಿ ನದಿ ಅಂತಾರೆ. ಆ ವೈತರಣಿ ನದಿ ಇರೋದು ಇಲ್ಲೇ. ಅದಕ್ಕೆ ದಕ್ಷಿಣಕ್ಕೆ ಶವಗಳನ್ನು ಮಲಗಿಸ್ತಾರೆ, ಯಾಕೆಂದರೆ ದಕ್ಷಿಣಾಭಿಮುಖವಾಗಿರಬೇಕು ಅಂತ. ನೋಡಿ, ಇವಾಗ ರಾತ್ರಿ ಹೊತ್ತು ಉತ್ತರ ದಿಕ್ಕು ಯಾವುದು ಅಂದರೆ ನಮ್ಮ ಮೇಕಲಾ ಬಿಂದು ನೋಡಿದ್ರೆ ಗೊತ್ತಾಗುತ್ತೆ ಇದೇ ಉತ್ತರ. ನಿಮ್ಗೆ ಇನ್ನೊಂದು ವಿಚಾರ ಕೊನೆಯದಾಗಿ ಹೇಳ್ಬಿಡ್ತೀನಿ. ನಮ್ಮ ಸೂರ್ಯನಿಗಿಂತ ಬಿಟ್ಟರೆ ನೆಕ್ಸ್ಟ್ ನಕ್ಷತ್ರ ನಮ್ಗೆ ಹತ್ತಿರ ಇರೋದೇ ಲುಬ್ಧಕ. ಆ ಲುಬ್ಧಕವನ್ನು ಇಂಗ್ಲೀಷವರು ಸಿರಿಯಸ್ ಅಂತಾರೆ. ಅದು ನೋಡಿ, ಅಲ್ಲಿ ಬ್ರೈಟ್ ಆಗಿದೆ. ಅದು 7.5 ವರ್ಷ ಲೈಟ್ ಇಯರ್ಸ್ ಬೇಕು ಅದಕ್ಕೆ. ಈ ಬ್ರೈಟ್ ಆಗಿದೆಯಲ್ಲ ಅದು, ಇದು ವ್ಯಾಧ ಪುಷ್ಟದ ಕೆಳಗಡೆ ಆ ವ್ಯಾಧನ ನಾಯಿ ಇದೆ. ಮಹಾಶ್ವಾನ ಲಘುಶ್ವಾನ ಅಂತ ಕರೀತಾರೆ. ಆ ಮಹಾಶ್ವಾನ ಲಘುಶ್ವಾನದ ಬಾಲನೇ ಆ ಲುಬ್ಧಕ. ಧನ್ಯವಾದ ಗೆಳೆಯರೇ, ಧನ್ಯವಾದ. ಅಹೋರಾತ್ರ.